KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸೊ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂದರೆ ವಿದ್ಯಾರ್ಥಿಗಳು ಮತ್ತೆ ಇನ್ನೊಂದು ರೌಂಡ್ ಇರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಮುಂದೆ ಇನ್ನೊಂದು ರೌಂಡ್ ಇರುತ್ತೆ, ಬಟ್ ಅದು ಮಾಪಪ್ ರೌಂಡ್ ಅಂತ ಹೇಳ್ತಾರೆ. ಸೊ ಮಾಪಪ್ ರೌಂಡ್ ಅಂದರೆ ಏನಂದರೆ ಲಾಸ್ಟು ಉಳಿದಂಥ ಸೀಟ್ಸ್ಗಳು ಅವರಿಗೋಸ್ಕರ, ಅಂದರೆ ಯಾರು ಸೀಟ್ಸ್ ಏನು ಉಳಿದಿರ್ತಾವೆ ಮತ್ತು ಯಾರಿಗೂ ಅಡ್ಮಿಷನ್ ಆಗಿಲ್ಲ ಅಂಥವ್ರಿಗೆ ಮಾಪಪ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದು ಯೂಶ್ವಲಿ ಆಫ್ಲೈನು, ಅಂದರೆ ನೀವು ಅಲ್ಲಿ ಬೆಂಗಳೂರಿಗೆ ಹೋಗಿ ಆ ಒಂದು ಕೌನ್ಸಿಲಿಂಗಲ್ಲೇ ಭಾಗವಹಿಸಬೇಕಾಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಸೊ ನಿಮ್ಮ ಆಪ್ಷನ್ ಅಂತ ಎಲ್ಲರಿಗೂ ನಂಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಯಾವ ರೀತಿ ಎಷ್ಟು ಕಾಲೇಜನ್ನ ಆ್ಯಡ್ ಮಾಡಿದ್ರೆ ಅಂತ ನಾನು ನೋಡಬೇಕು. ಸೊ ಅಟ್ಲೀಸ್ಟ್ ಒಂದು 40-50 ಕಾಲೇಜ್ ಇರಲೇಬೇಕು. ನೀವು ಬರೀ 20 ಕಾಲೇಜ್ ಅದಾದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸಿಗೋದ ಚಾನ್ಸಸ್. ಆದರೂ ಕೂಡ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲ ಆಲ್ಮೋಸ್ಟ್ ಅವ್ರು ಇರ್ತಾವೆ ಸೀಟ್. ಓಕೆ, ಸೊ ಸಾಕಷ್ಟು ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಅಂದರೆ ಏನು ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕನ್ಫ್ಯೂಸ್ ಮಾಡ್ಕೋತಾ ಇದ್ರು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ ಎರಡೂ ಸೇಮೇ, ಎರಡು ಸೇಮ್ ಇರ್ತವೆ. ಸೊ ಹಂಗಾಗಿ ನೀವೆಲ್ಲರೂ ಕೂಡ ಇದು ಲಾಸ್ಟ್ ರೌಂಡ್ ಅಂತಲೇ ಹೇಳ್ಬೋದು. ಆದರೆ ಲಾಸ್ಟ್ ಇನ್ನೊಂದು ಮಾಪಪ್ ರೌಂಡ್ ಬರುತ್ತೆ, ಭಾಳ ಜನ ಕಮೆಂಟಾಗಿ ಕೇಳ್ತಾರೆ ಸರ್ ಮಾಪಪ್ ರೌಂಡ್ ಯಾವಾಗ ನಡೆಯುತ್ತೆ ಅಂತ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿದ ನಂತರ ಮಾಪಪ್ ರೌಂಡ್ ಚಾಲೂ ಆಗುತ್ತೆ. ಅದು ಆಫ್ಲೈನ್ ಇರುತ್ತೆ, ಸಮ್ ಟೈಮ್ ಆನ್ಲೈನ್ ಇರುತ್ತೆ, ಬಟ್ ಯೂಶ್ವಲಿ ಆಫ್ಲೈನೇ ತೆಗೆದುಕೊಳ್ತಾರೆ. ಸೊ ಇನ್ನು ಇವನ್ ನೀಟ್ ಕೂಡ ಆಫ್ಲೈನಲ್ಲಿ ಒಂದು ಮಾಪಪ್ ರೌಂಡ್ ಆಗುತ್ತೆ, ಯಾಕೆ ಅಲ್ಲಿ ಸ್ವಲ್ಪ ಬಿಡ್ಡಿಂಗ್ ಅಂದರೆ ಚೆನ್ನಾಗಿರೋ ಕಾಲೇಜ್ ಯಾವ ಬೆಸ್ಟ್ ಇದೆ ಓಕೆ ಅಂತೆಲ್ಲ ಇರ್ತಾವ್ರಿ. ಸೊ ಡೋಂಟ್ ವರಿ, ನೀಟ್ ಬಗ್ಗೆ ಯಾರ್ದು ರಿಜಿಸ್ಟರ್ ಮಾಡ್ಕೋತಾ ಇದ್ದೀರಾ ನೀಟ್ ಅಂತ ಕಮೆಂಟಲ್ಲಿ ಮಾಡಿ. ಯಾರಾದರೂ ನೀಟ್ ಅಲ್ಲಿ ಮಾಡ್ತಾ ಇದ್ದರೆ ನೀಟ್ ಅಂತ ಕಮೆಂಟಲ್ಲಿ ಬರೀರಿ. ನೀಟ್ ಇಲ್ಲ ಅಂದರೆ ನೋ ನೀಟ್ ಎಕ್ಸಾಮ್, ಓನ್ಲಿ ಕೆ ಇ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ನೀವು ರಿಪ್ಲೈಗೋಸ್ಕರ ಕಾಯ್ತಾ ಇರ್ತೇನೆ. ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನೋಡಿ, ಇಲ್ಲ ಅಲ್ಲಿ ಟ್ರಾಫಿಕಲ್ಲಿ ಇದ್ದೆ, ಆದರೂ ಕೂಡ ಭಾಳ ಜನ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ರು KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ. ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಸೊ ಕೇರ್ಫುಲ್ ಆಗಿ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ವೆರಿ ಇಂಪಾರ್ಟೆಂಟ್. ಅದೇ ಹೇಳ್ತಾ ಇದ್ದಾರೆ, ಕೆದವರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬ್ರೋಚರ್ ಓದ್ಕೊಳ್ಳಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್, ರಿಅರೇಂಜ್ ಏನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ರೌಂಡ್, ಸೊ ಆಲ್ ದ ವೆರಿ ಬೆಸ್ಟ್. ಸೊ ಇವತ್ತು ಸಂಜೆ ಸ್ಕೆಡ್ಯೂಲ್ ಬಂದಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಯಾವ ರೀತಿ ಟೈಮ್ ಟೇಬಲ್ ಸ್ಕೆಡ್ಯೂಲ್ ಆಗಿದೆ ಅಂತ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.